चिक्कोडी क्षेत्रातील लोकसभा खासदार पदासाठी माजी खासदार प्रकाश हुक्केरी यांना तिकीट मिळाल्याची माहिती सतीश जारकीहोळी यांनी पत्रकार परिषदेमध्ये दिली आहे. बेळगाव क्षेत्रातील तिकीट कोणाला मिळणार याची उत्सुकता सर्वांना लागली असून याचा अंतिम निर्णय पक्षाचे हायकमांड हे 20 मार्च रोजी देणार असल्याची माहिती त्यांनी यावेळी दिली आहे. चिक्कोडी क्षेत्रामधून माजी खासदार प्रकाश हुक्केरी यांच्या नावाची शिफारस असल्यामुळे काँग्रेस पक्षाच्या वतीने चिक्कोडी लोकसभा खासदार पदासाठी माजी खासदार प्रकाश हुक्केरी यांना तिकीट मिळाल्याची माहिती काँग्रेस कार्यालयामध्ये सतीश जारकीहोळी यांनी पत्रकार परिषदेमध्ये दिली आहे. तसेच बेळगाव क्षेत्रातून शिवकांत शिदनाळ व डॉक्टर साधूंवर यांच्या नावाची चर्चा असून तिकीट कोणाला मिळणार याची उत्सुकता सर्वांना लागली आहे. याविषयीचा अंतिम निर्णय पक्षाचे हायकमांड हे 20 मार्च रोजी देणार असल्याची माहिती सतीश जारकीहोळी यांनी पत्रकार परिषदेमध्ये दिली आहे. चिक्कोडी लोकसभा पक्षाचा अध्यक्ष परवागे मारबेकु ಅಲ್ಲಿಗೋಸ್ಕರ ನಮ್ಮ ಎಲ್ಲ ಪಕ್ಷದ ಮುಖಂಡರನ್ನ ಇವತ್ತು ಸಭೆಗೆ ಆಹ್ವಾನ ಮಾಡಿದ್ದೇವೆ. ಸಭೆಯಲ್ಲಿ ಅವರು ಕೊಡುವಂತಹ ಸಲಹೆ ಮೇರೆಗೆ ಮುಂದಿನ ಚುನಾವಣೆ ಇರುವಂತಿದ್ದನ್ನು ಇವತ್ತು ರೂಪಿಸ್ತೀವಿ. ಒಟ್ಟಾರಾಗಿ ನಮಗೆ ಚಿಕ್ಕೋಡಿಯನ್ನ ಕಳೆದ ಸಾರಿ ಕೂಡ ನಾವು ಗೆದ್ದಿದ್ದೀವಿ, ಈ ಸಾರಿ ಕೂಡ ಗೆಲ್ಲಬೇಕನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಆಗೋಸ್ಕರ ಸಭೆ ಕರೆದು ನೋಡೋಣ, ಏನೋ ಎಲ್ಲರೂ ಚರ್ಚೆ ಅನ್ನೋಂಗೆ ಮತ್ತೆ ಔಟ್ ಕಮ್ ಆದರೆ ನಿಮಗೆ ಹೇಳುವಂಥ ಪ್ರಯತ್ನ ಮಾಡಿ ಹೇಳ್ತೀವಿ. ಅಭ್ಯರ್ಥಿ ಈಗಾಗಲೇ ಪ್ರಕಾಶ್ ಹುಕ್ಕೇರಿ ಅವರು ಇದ್ದಾರೆ, ಬೇರೆಯವರು ಯಾರು ಕೇಳುವ ಪ್ರಶ್ನೆ ಎಲ್ಲ ಕೇಳಿಲ್ಲ. ಕಳೆದ ಸಾರಿ ಅವರೇ ಇದ್ರು, ಈ ಸಾರಿ ಕೂಡ ಅವರೇ ಇರ್ತಾರೆ. ಆದ್ರೆ ಅದಕ್ಕೆ ಏನೋ ಹಿಂದಿನ ಸಮಸ್ಯೆ ಆಗಿರ್ಬೋದು, ಬೇರೆ ಏನಾದರೂ ಕಡಿಮೆ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ಸಂಘಟನೆಯಲ್ಲಿ ಕೊರತೆ ಇರ್ಬೋದು, ಅಥವಾ ಯಾವ ರೀತಿ ಅದನ್ನ ಮತ್ತೆ ಸುಧಾರಣೆ ಮಾಡಲಿಕ್ಕೆ ಇವತ್ತಿನ ಸಭೆಯ ಉದ್ದೇಶ. ಬೆಳಗಾವಿ ಏನೂ ಇಲ್ಲ, ಇಬ್ಬರನ್ನ ಶಿಫಾರಸು ಮಾಡಿದ್ದೀವಿ, ಸಾಧ್ ಅವರು ಮತ್ತು ಸಿದ್ದಾಳ್ ಅವರನ್ನ. ಸೊ ಇಬ್ಬರಲ್ಲಿ ಯಾರು ಅಂತಿಮವಾಗಿ ಹೈಕಮಾಂಡ್ ಡಿಸೈಡ್ ಮಾಡ್ಬೇಕಷ್ಟೆ. ಮೋಸ್ಟ್ಲಿ 20 ತಾರೀಕು ಆಗ್ಬೋದು, 20th ಮಾಡ್ತಾರೆ. ಇಲ್ಲ ಅವ್ರು ನಮ್ಮ ಪಕ್ಷದಲ್ಲಿ ಬೇರೆ ಪಕ್ಷದ ಪರವಾಗಿ ಮಾಡ್ತಾರೆ, ಅದೇ ಪ್ರಶ್ನೆ ಇಲ್ಲ.